ನಮಸ್ಕಾರ, ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ಧರ್ಮ ಸಾಕ್ಷಾತ್ಕಾರ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಶೇಷ ವಿಚಾರಗಳನ್ನು ತಿಳಿಸಿಕೊಡ್ತಾ ಬಂದಿದ್ದೇವೆ. ಹಾಗಾದರೆ ಇವತ್ತಿನ ವಿಶೇಷವಾದ ವಿಚಾರವಾದರೂ ಯಾವುದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. 850 ಹೆಚ್ಚು ಗಣಹೋಮ, 2500 ಹೆಚ್ಚು ಚಂಡಿಕಾ ಹೋಮವನ್ನು ಮಾಡಿ ಚಂಡಿ ಭಟ್ಟರೆಂದೇ ಪ್ರಸಿದ್ಧಿ ಹೊಂದಿರುವಂತಹ PS ಅರವಿಂದ ಭಟ್ರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಕಾರ್ಯಕ್ರಮವನ್ನು ಸ್ತುತಿಯ ಮೂಲಕ ಪ್ರಾರಂಭಿಸೋಣ. ಮಾತರ್ಮೇ ಮಧುಕೈಟ ಭೋಗ್ರ ಮಹಿಷ ಪ್ರಾಣಾಪಹಾರೋದ್ಯಮೇ ಹೇಲಾ ನಿರ್ಜಿತ ಧೂಮ್ರಲೋಚನ ಮಧೇ ಹೇ ಚಂಡ ಮುಂಡಾರ್ದಿನಿ ನಿಶೇಷೀಕೃತ ರಕ್ತ ಬೀಜದನುಜೇ ನಿತ್ಯೇ ನಿಶುಂಭ ಬಹೇ ಶುಂಭಧ್ವಂಸಿನಿ ಸಂಹರಾಶು ದುರಿತಂ ದುರ್ಗೇ ನಮಸ್ತೆ ಅಂಬಿಗೆ. ಯಾ ದೇವಿ ಮಧುಕೈಟವ ಪ್ರಮಧಿನಿ ಯಾ ಮಹಿಷೋನ್ಮೂಲಿನಿ ಯಾ ಧೂಮ್ರೇ ಕ್ಷಣ ಚಂಡ ಮುಂಡ ಶಮನಿ ಯಾ ರಕ್ತ ಬೀಜಾಶನಿ ಯಾ ಶುಂಭಾದಿನಿ ಶುಂಭನೈತ್ಯರಮನಿ ಯಾ ಸಿದ್ಧಲಕ್ಷ್ಮೀಃ ಪರ ಸಾ ಚಂಡೀ ನವಕೋಟಿಶಕ್ತಿರಹಿತ ಮಾಂ ಪಾದು ವಿಶ್ವೇಶ್ವರಿ ಶ್ರೀ ಗುರವೇ ನಮಃ. ಗಣಾಧಿಪತೈ ನಮಃ, ವಾಗ್ದೇವೀ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ, ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಗುರುಜಿ, ನಾಗದೋಷ ಅಂದರೆ ಏನು? ಮೊದಲಾಗಿ ನಾವು ಭೂಲೋಕವಾಸಿಗಳಿಗೂ ನಾಗನಿಗೂ ಮನುಷ್ಯರಿಗೂ ಇರುವಂಥ ಸಂಬಂಧದ ಬಗ್ಗೆ ಚಿಂತನೆ ಮಾಡುವ, ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ನರನಾಡಿಗಳಿರ್ಬೋದು, ಪ್ರತಿಯೊಂದು ಕೂಡ ಬೆನ್ನು ಹುರಿ ಇರ್ಬೋದು, ಎಲ್ಲವೂ ಕೂಡ ನಾಗನ ಸ್ವರೂಪದಲ್ಲಿದೆ. ಇಡೀ ಭೂಮಂಡಲವೇ ನಾಗಲೋಕದ ಮೇಲೆ ನಿಂತಿದೆ. ಸಹಸ್ರವಕ್ತ್ರಂ ದ್ವಿಸಹಸ್ರ ಜಿಹ್ವಂ ವಿಷಂಗನೇತ್ರಂ ಕಪಿಲಾಂಶುಕಾಢ್ಯಂ ವಿಷಾಯುಧಂ ರೋಜ್ವಲದಂಷ್ಟ್ರಬಾಹುಂ ತಂ ನಾಗರಾಜಂ ಬೃಣತೋಸ್ಮಿ ನಿತ್ಯಂ ಅಂತ ಹೇಳಿ ನಾಗನ ಧ್ಯಾನ. ಸಹಸ್ರವಕ್ತ್ರಂ, 1000 ಮುಖಗಳು, ದ್ವಿಸಹಸ್ರ ಜಿಹ್ವಂ, 2000 ನಾಲಿಗೆ ಇರುವಂಥವನು ಅನಂತ ಅಂತ ನಾಮಾಂಕಿತನಾದಂತಹ ನಾಗರಾಜ. ಅಂತಹ ಅನಂತನ ವಾಸುಕಿ ನಾಗರಾಜೇಂದ್ರನ ಅನುಗ್ರಹ ವಿಶೇಷದಿಂದಲೇ ಇವತ್ತಿನ ದಿವಸ ಭೂಲೋಕ ಅನ್ನುವಂಥದ್ದು ಸುಭಿಕ್ಷವಾಗಿ ಅವನ ಆ ನಾಗನ ಆರಾಧನೆಯಿಂದ ಅನುಗ್ರಹದಿಂದ ನಿಂತಿದೆ. ಎಲ್ಲ ನಮ್ಮ ಇಡೀ ಶರೀರದ ನರನಾಡಿ ಇರ್ಬೋದು, ಕರುಳಿರ್ಬೋದು, ಯಾವುದನ್ನೇ ನೀವು ತೆಗೆದು ನೋಡಿ ಅಲ್ಲಿ ಆ ನಾಗನ ಸ್ವರೂಪವೇ ಕಾಣುತ್ತೆ. ಆ ರೀತಿಯಾಗಿ ಇದೆ ನರನಾಡಿಗಳೆಲ್ಲ. ಆ ನಾಗನ ದೋಷ ಅಂತೇಳಿ ನಾವು ಚಿಂತನೆಯನ್ನು ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗ ಒಂದು ನಮ್ಮಲ್ಲಿ ರೂಢಿ ನಾಗರ ಪಂಚಮಿಗೆ ನಾಗನ ಆರಾಧನೆ ಮಾಡುವಂಥದ್ದು, ಆ ನಾಗನಿಗೆ ಹಾಲಭಿಷೇಕ ಮಾಡೋದಿರ್ಬೋದು, ತನಿಯಿರುವ ತೆರೆಯುವುದು ಅಂತ ಹೇಳ್ತೇವೆ ಉತ್ತಕ್ಕೆ, ಇಂಥ ಎಲ್ಲ ರೀತಿಯ ಆರಾಧನೆಗಳನ್ನು ನಾವು ಮಾಡ್ತೇವೆ. ಆದರೆ ದೋಷ ಅನ್ನೋದು ಹೇಗೆ ಬರುತ್ತೆ ಅಂತಂತಂದರೆ, ಈಗ ನಾಗದೋಷ ಅನ್ನೋದಕ್ಕೂ ಸರ್ಪದೋಷ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ನಾಗ ಅಂತ ಹೇಳಿದರೆ ಸರ್ಪ, ಅನಂತ, ಶೇಷ, ಕಪಿಲ, ನಾಗ, ಕಾಳಿಂಗ, ಶಂಖಬಾಲ, ಭೂಧರಾದಿ, ವಾಸುಕಿ, ನಾಗರಾಜ ಅಂತ ಹೇಳುವಂಥದ್ದು ದೇವತಾ ಸಾನ್ನಿಧ್ಯಗಳದು. ನವನಾಗ ಅಂತ ಹೇಳ್ತೇವೆ, ಅಷ್ಟಕುಲ ನಾಗ ಅಂತ ಹೇಳ್ತೇವೆ, ಅದು ನಾಗನ ಸಾನ್ನಿಧ್ಯ, ಭಗವಂತನ ಸೇವೆಯನ್ನು ಮಾಡುವಂತಹ ವರ್ಗದಲ್ಲಿ ಸೇರುವಂಥದ್ದು, ಪರಿವಾರದಲ್ಲಿ ಸೇರುವಂಥದ್ದು ನಾಗನ ಸಾನ್ನಿಧ್ಯ. ಆದರೆ ನಾಗನ ದೋಷ ಅಂತ ಹೇಳುವಂಥದ್ದು ನಮಗೀಗ ನಮ್ಮ ಹಿರಿಯಕರು ಒಂದು ಜಾಗದಲ್ಲಿ ನಾಗನ ಆರಾಧನೆ ಮಾಡ್ತಾರೆ, ಯಾವುದೋ ಒಂದು ನಮ್ಮ ತೋಟ ಇರ್ಬೋದು, ಜಮೀನಿರ್ಬೋದು, ಭೂಮಿ ಇರ್ಬೋದು, ಅಲ್ಲಿ ನಾಗನಿಗೆ ಎಂತೊಂದಿಷ್ಟು ಜಾಗನ ಬಿಟ್ಟಿರ್ತೀವಿ ನಾವು. ಅಲ್ಲಿ ವರ್ಷಕ್ಕೊಂದ್ಸರ್ತಿ ನಾಗನ ಆರಾಧನೆ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನಾಗಬನ ಅಂತ ಹೇಳಿ ಮಾಡ್ತಾರೆ, ಇಡೀ ನಾಗನ ಒಂದು ಅದು ಅವನಿಗೆ ಅಂತ ಮೀಸಲಿಟ್ಟಂಥ ಜಾಗ. ಪ್ರತಿ ವರ್ಷ ಇರ್ಬೋದು, ಪ್ರತಿ ತಿಂಗಳು ಷಷ್ಠಿಗೆ ಮಂಗಳವಾರದ ಹೊತ್ತು ಆ ನಾಗನಿಗೆ ಆರಾಧನೆ ಮಾಡ್ಕೊಂಡು ಬರ್ತಾ ಇರ್ತಾರೆ.
ಅಂತಹ ಒಂದು ಜಾಗ ಏನಾಗಿದೆ ಈಗ ತುಂಬ ಕಡೆ ಭೂಮಿಯ ಕ್ರಯ ವಿಕ್ರಯ ಸಂದರ್ಭದಲ್ಲಿ ಏನಾಗುತ್ತೆ, ಜಾಗವನ್ನು ಮಾರಾಟ ಮಾಡ್ತಾರೆ. ನಾವು ದೇವಸ್ವ ಅಂತ ಹೇಳ್ತೀವಿ, ಭೂಮಿಯನ್ನು ದೇವರಿಗೆ ಅಂತ ಬಿಟ್ಟ ಜಾಗದ ಮೇಲೆ ನಮಗೆ ಅಧಿಕಾರ ಇರೋದಿಲ್ಲ. ಅದು ನಮ್ಮದಾಗಿತ್ತು, ಆ ಇಡೀ ಜಾಗ ಪೂರ್ತಿ ಹೌದಾಗಿದ್ದರೂ ಕೂಡ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈಗ ರಿಯಲ್ ಎಸ್ಟೇಟ್ ಮತ್ತೊಂದು ಅಂತೇಳಿ ಭೂಮಿಗೆ ವಿಪರೀತ ಬೆಲೆ ಆದ್ದರಿಂದ ಹೇಗೆಗೋ ಮಾಡಿ ಏನೇನೋ ನಡೀತಾ ಇದೆ. ಆ ದೇವಸ್ವ ಅನ್ನುವಂಥ ಜಾಗವನ್ನು ನಾವು ಮಾರಾಟ ಮಾಡಿಬಿಡ್ತೇವೆ. ಇದು ಮೊದಲನೇದಾಗಿ ಅದರಿಂದ ನಾಗನ ದೋಷ ಬರ್ತದೆ. ಯಾಕೆಂದರೆ ನಮಗೆ ಅಧಿಕಾರ ಇಲ್ಲದೆ ಇರುವಂಥದ್ದು ನಾವು ಜಾಗ ನಾಗನಿಗೆ ಅಂತ ಬಿಟ್ಟಂಥ ಜಾಗವನ್ನು ನಾವು ಮಾರಾಟ ಮಾಡಿದ್ವಿ. ಅದು ನಮ್ಗೆ ಗೊತ್ತೇ ಇಲ್ಲ, ಬೇಕು ಅಂತ ಮಾಡೋದಲ್ಲ. ಒಂದು 10 ಎಕರೆ ಜಾಗ ಇರುತ್ತೆ, ಅದರ ಒಂದು ಸಣ್ಣದು ಒಂದು 10 ಕತ್ತಿಷ್ಟೇಷ್ಟು ಪುಟಾಣಿ ಜಾಗನ ನಾಗರಿಗೆ ಅಂತ ಬಿಟ್ಟಿರ್ತೀವಿ. ಅದನ್ನ ನಾವು ಮಾರಾಟ ಮಾಡಿಬಿಡ್ತೀವಿ. ಏನಾಗೋಯಿತು, ನಾವು ಅದನ್ನು ನಾಗನಿಗೆ ಸೇರಿದಂಥ ಜಾಗವನ್ನು ಮಾರಾಟ ಮಾಡಿ ಆ ದುಡ್ಡನ್ನು ನಾವು ಖರ್ಚು ಮಾಡ್ಕೊಂಬಿಡ್ತೀವಿ. ನಾವು ತಿಂದಿದ್ದು ಏನಾಗೋಯಿತು, ದೇವರದ್ದು ಸ್ವತ್ತು ಅಂತ ಆಗುತ್ತೆ. ಅದು ಆ ನಾಗನ ಸ್ಥಳವನ್ನು ಮಾರಾಟ ಮಾಡುವುದರಿಂದ ನಾಗನ ದೋಷ ಬರುತ್ತೆ. ಇನ್ನೊಂದು, ನಾಗನಿಗೆ ಅಂತ ಹೇಳಿ ನಮ್ಮಲ್ಲಿ ಫಣಿ ಅಂತ ಹೇಳ್ತೇವೆ, ನಾಗನ ಬಿಂಬ. ಅದಕ್ಕೆ ಕೆಲವೊಂದು ಸತಿ ಸರ್ಪರಾಜ ಸದಾ ಶುಚಿಹಿ ಅಂತ ಹೇಳಿ, ಸರ್ಪನಿಗೆ ಸದಾ ಶುಚಿಯಾಗಿರಬೇಕು. ದೇಹ ಇರ್ಬೋದು, ಮನಸ್ಸಿರ್ಬೋದು, ಪ್ರದೇಶ ಇರ್ಬೋದು, ನಾಗನಿಗೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ನಾವು ಶುಚಿಯಾಗಿ ಇಟ್ಟುಕೊಳ್ಳದೇ ಇದ್ದರೂ ಕೂಡ ಆ ನಾಗನಿಗೆ ಅದು ಸಂತೃಪ್ತಿ ಆಗದೇ ಇರುವಂಥ ಸಂದರ್ಭದಲ್ಲಿ ಅದು ದೋಷ ಅಂತ ಅನ್ನಿಸ್ಕೊಳ್ಳುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆರಾಧನೆಗಳು ನಮ್ಮಲ್ಲಿ ಮಾಡ್ತೇವೆ ನಾಗನಿಗೆ. ಆದರೆ ಅಲ್ಲಿ ಏನಾಗುತ್ತೆ, ನಮಗೆ ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅದರಂತೆ ಆದಂತಹ ವಿಧಿ ವಿಧಾನಗಳಿದೆ, ಅದನ್ನು ಯಾವುದೂ ಮಾಡದಿರಾ. ಯಾವುದೋ ಒಂದು ಜಾತಕದಲ್ಲಿ ಕುಟುಂಬದಲ್ಲಿ ಬಂದಂತಹ ದೋಷಕ್ಕೆ ಜ್ಯೋತಿಷ್ಯರು ಹೇಳಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಅಂತ ಮಾಡಿದಾಗ ಆ ದೋಷ ಪರಿಹಾರ ಆಗೋದಿಲ್ಲ, ಕರ್ಮ ಸಂಗ್ರಹ ಆಗುತ್ತೆ. ಈಗ ನಮಗೆ ಈಗ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕ್ಷೇತ್ರ, ನಾಗನ ಕ್ಷೇತ್ರ ಅಂತ ಹೇಳಿ ಹೇಳ್ತೇವೆ. ಅಲ್ಲಿ ಹೋಗಿ ನಾವೇನು ಮಾಡ್ತೀವಿ, ಯಾವುದನ್ನೆಲ್ಲ ನಾವು ಅಲ್ಲಿ ಹೋಗಿ ಶರಣಾಗತರಾಗಿ ಯಾಚನೆ ಪ್ರಾರ್ಥನೆ ಮಾಡುವುದರ ಬದಲಾಗಿ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನ ಯಾವುದೋ ಒಂದು ಅಲ್ಲಿಂದ ಒಂದು ನಾಗನ ಬಿಂಬ ತಗೊಂಬಂದ್ಬಿಡ್ತೀವಿ, ನಾಗಪ್ಪಂದು ಚೆನ್ನಾಗಿದೆ ನೋಡಲಿಕ್ಕೆ, ಅಥವಾ ನದಿಯಿಂದ ಕಲ್ಲು ಹಿಡ್ಕೊಂಬರೋದು, ಅದನ್ನು ಸರಿಯಾಗಿ ಆರಾಧನೆಗಳನ್ನು ಮಾಡದೇ ಇರೋದು, ನಮ್ಮ ಹಿರೀಕರು ಮಾಡಿಟ್ಟಂತಹ ನಾಗನ ಬಿಂಬ ಇರ್ಬೋದು ಆರಾಧನೆ ಇರ್ಬೋದು ಅದನ್ನು ಮಾಡದೇ ಇದ್ದರೆ ಅದಕ್ಕೆ ಕೊರತೆ ಆದರೆ ನಾಗನ ದೋಷ ಅನ್ನುವಂಥದ್ದು ಬರುತ್ತೆ. ಅಲ್ಲದೆ ನಾಗನ ಆರಾಧನೆಯಲ್ಲಿ ಆಶ್ಲೇಷಾಬಲಿ ಅಂತ ಹೇಳಿದೆ. ಆಶ್ಲೇಷಬಲಿ ಅಂತ ಹೇಳಿದರೆ ಯಾವ ರೀತಿಯಾಗಿ ನಾವು ಅದನ್ನು ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ನಾಗನ ಪರಿವಾರಗಳೆಲ್ಲ ಇದೆ, 79 ರೀತಿಯ ಪರಿವಾರಗಳು, ಅವರಿಗೆಲ್ಲ ಒಂದು ಮಂಡಲದ ರಚನೆ ಮಾಡಿ ನಾಗನ ಮಂಡಲವನ್ನು ಹಾಕಿ ಅಲ್ಲಿ ಆವಾಹನೆ ಮಾಡಿ ನಾಗಾಯ ನಮಃ, ನಾಗಪುತ್ರಾಯ ನಮಃ, ನಾಗಪೌತ್ರಾಯ ನಮಃ, ಪ್ರಪೌತ್ರಾಯ ನಮಃ, ನಾಗಪುತ್ರಿ, ನಾಗಪ್ರಪೌತ್ರಿ, ನಾಗಕನ್ಯಕ ಎಲ್ಲರನ್ನು ನಾವು ಆವಾಹನೆ ಮಾಡಿ ಪೂಜೆ ಮಾಡಿ ಅನುಷ್ಠಾನವನ್ನು ಮಾಡಿ ಅಲ್ಲಿ ಬಲಿದಾನವನ್ನು ಮಾಡೋದು. ಯಾವ ರೀತಿಯಾಗಿ ನಾವು ನಮ್ಮ ಹಿರಿಯಕರಿಗೆ ಹಿರಿಯವರೆಲ್ಲ ಕಾಲವಾದರೆ ನಾವು ಯಾವ ರೀತಿ ಮಾಡ್ತೇವೋ ಅದು ಸಂಸ್ಕಾರಕ್ಕೆ ಷೋಡಶ ಸಂಸ್ಕಾರಕ್ಕೆ ಸೇರಿಕೊಳ್ಳುತ್ತೆ. ನಾಗನ ಆರಾಧನೆ ಮಾಡಿದರೆ ಏನಾಗುತ್ತೆ, ನಮ್ಮಿಂದ ನಮಗೆ ಗೊತ್ತಿಲ್ಲದಿರನ ಯಾವುದೋ ಒಂದು ರೀತಿ ನಮ್ಮ ಜಾಗದಲ್ಲಿ ಯಾವುದೋ ಒಂದು ಮನೆ ಕಟ್ಟುವಾಗ ಇರ್ಬೋದು, ತೋಟದ ಕೆಲಸ ಮಾಡುವಾಗಿರ್ಬೋದು, ನಾಗನ ಸರ್ಪದ ಅದಕ್ಕೆ ಏಟಾಗೋದಾಗೋದು, ಪ್ರಾಣ ಹೋಗುವಂಥದ್ದಿರ್ಬೋದು, ನೋಡಿದ್ರೆ ಸಾಕು ಸರ್ಪ ಶವ ದರ್ಶನ ಮಾಡಿದ್ರೆ ಕೂಡ ಒಂದು ದೋಷ ಅಂತ ಹೇಳುತ್ತೆ, ಸರ್ಪದೋಷ ಬಂದುಬಿಡುತ್ತೆ. ನೋಡಿದ್ರೆ ಅದಕ್ಕೆ ಆದಂತಹ ಸಂಸ್ಕಾರಗಳನ್ನು ಮಾಡಿ ಅದನ್ನು ಮಾಡಿದರೆ ಮಾತ್ರ ಆ ದೋಷ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಆಶ್ಲೇಷ ಬಲಿಯಲ್ಲಿ ಆ ನಾಗನ ಗುರುಚರ ವೀಕ್ಷಕರೊಬ್ರು ಕಾಲ್ ಮಾಡಿದ್ದಾರೆ, ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಾ ನಮಸ್ತೆ ಸರ್, ನಿಮ್ಮ ಹೆಸರೇನು? ಸದಾಶಿವ ಅಂತ ಹೇಳಿ ಮೇಡಮ್ರೆ.
ಹೌದಾ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾಗಮಂಗಲ. ಹಾ, ಗುರುಜಿ ಇಲ್ಲೇ ಇದ್ದಾರೆ, ಮಾತಾಡಿ, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಳಿ. ಸ್ವಾಮಿ, ಗುರುಗಳಿಗೆ ನಮಸ್ಕಾರಗಳು. ನಮಸ್ತೆ ಹೇಳಿ. ನೋಡಿ ಸ್ವಾಮಿ, ನಮ್ದು ಹೇಗಿದೆ ಸದಾಶಿವ ಅನ್ನೋರ್ದು? ನಾವು ಇವತ್ತು ನಾಗನಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾಗನಿಗೆ ಸಂಬಂಧಪಟ್ಟದ್ದೇನಾದರೂ ಇದ್ರೆ ಹೇಳಿ. ನಿಮ್ಮ ವೈಯಕ್ತಿಕ ಏನೇ ಇದ್ರೂ ವೈಯಕ್ತಿಕ ವಿಚಾರಗಳಿದ್ರೆ ನಿಮಗೆ ಈ ಟಿವಿನಲ್ಲಿ ಫೋನ್ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಫೋನ್ ಮಾಡಿ. ನಮೋಕಾಂಬಿಕಾ ಸನ್ನಿಧಿ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ನಮ್ಮ ಸನ್ನಿಧಾನಕ್ಕೆ ಬರ್ತೀರಾ. ಅಲ್ಲಿ ನಿಧಾನವಾಗಿ ವಿಸ್ತಾರವಾಗಿ ನಿಮ್ಮ ವಿಚಾರಗಳನ್ನು ನೋಡಿ ಹೇಳ್ಬೋದು. ಇಲ್ಲಿ ನಾಗನಿಗೆ ಸಂಬಂಧಪಟ್ಟಂತದ್ದೇನಾದ್ರೂ ನಿಮ್ಮ ಹತ್ರ ಪ್ರಶ್ನೆ ಇದ್ರೆ ಕೇಳಿ, ಅದಕ್ಕೆ ಪರಿಹಾರ ಹೇಳಿ. ನಾವು ರೈತರು, ತೋಟದಲ್ಲಿ ಕೆಲಸ ಮಾಡ್ತೀವಿ. ಸರಿ, ಏನಾದರೂ ನಮಗೆ ನಾಗದೋಷ ಇದೆಯಾ? ಅದು ನಾಗದೋಷ ಇದೆಯಾ ಇಲ್ಲ ಅನ್ನುವಂಥದ್ದು ನಿಮ್ಮ ವೈಯಕ್ತಿಕ ವಿಚಾರ ಆಗುತ್ತೆ. ಆ ವೈಯಕ್ತಿಕ ವಿಚಾರವನ್ನು ವೈಯಕ್ತಿಕವಾಗಿ ಪ್ರಶ್ನೆಯನ್ನು ಹಾಕಿ ನೋಡಿ ಹೇಳಬೇಕಾಗುತ್ತೆ ಹೊರತಾಗಿ ನಾಗನಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದ್ದರೆ ಕೇಳಿ. ನಿಮ್ಮ ವೈಯಕ್ತಿಕ ಆದರೆ ನೀವು ನೇರವಾಗಿ ಬಂದು ಆ ಪ್ರಶ್ನೆಯನ್ನು ಕೇಳಿ. ಅದಕ್ಕೆ ಸಮಯ ಸಂದರ್ಭ ತುಂಬ ಕಾಲಾವಕಾಶ ಬೇಕಾಗುತ್ತೆ, ಈ ಅವಧಿಯೊಳಗಾಗೋದಿಲ್ಲ. ನೀವು ಬಂದು ಆ ಫೋನ್ ನಂಬರ್ ಇದೆ ನೋಡಿ, ಅದನ್ನು ಬರ್ಕೊಳ್ಳಿ, ಅದನ್ನು ಕೇಳಿ. ಯಾವಾಗ ಬೇಕಾದ್ರೂ ದೇವಸ್ಥಾನಕ್ಕೆ ಬಂದು ಆ ನಾಗದೋಷದ ಬಗ್ಗೆ ಕೇಳ್ಕೋಬೋದು. ನಿಮ್ಮ ವೈಯಕ್ತಿಕ ವಿಚಾರ. ಧನ್ಯವಾದಗಳು ಸದಾಶಿವ ಅವರೇ ಕರೆ ಮಾಡಿದ್ದಕ್ಕೆ. ಕಾರಣಗಳೇನು ಅಂತ ಮುಂದುವರಿಸಿ ಗುರುಜಿ. ಆಶ್ಲೇಷ ಬಲಿ ಪೂಜೆಯಲ್ಲಿ ಸರ್ಪನಿಗೆ ಅನಂತ, ಶೇಷ, ಕಪಿಲ, ನಾಗ, ಕಾಳಿಂಗ, ಶಂಖಪಾಲ, ಭೂಧರಾದಿ ನಾಗನಿಗೆ ಬಲಿಹರಣಾದಿಗಳನ್ನು ಮಾಡಿ ಪ್ರಾರ್ಥನೆ ಮಾಡಬೇಕು. ಹೇ ನಾಗ ಇಮಾಂ ಬಲಿಂಗೃಣ್ಣ ಗೃಣ್ಣ ಮಮ ಸಹ ಕುಟುಂಬಂ ರಕ್ಷ ರಕ್ಷ ಸರ್ಪಶಾಪಂ ನಿವರ್ತಯ ನಿವರ್ತಯ ಕುಷ್ಠಾದಿ ಸಕಲ ರೋಗಾನ ನಿವಾರಯ ನಿವಾರಯ ಅನುಗ್ರಹಂ ದೇಹಿ ದೇಹಿ ಅಂತೇಳಿ ಪ್ರತಿಯೊಂದು ಅನಾಗನ ನಾಮಾಂಕಿತಗಳು ಎಷ್ಟಿದೆಯೋ ಆ 79 ರೀತಿಯ ನಾಗನಿಗೂ ಕೂಡ ಬಲಿಹರಣವನ್ನು ಮಾಡಿ, ತರ್ಪಣವನ್ನು ಮಾಡಿ, ಆರಾಧನೆಯನ್ನು ಮಾಡಿ ನಾವು ಯಾಚನೆ ಮಾಡಿಕೊಳ್ಳುವಂಥದ್ದೇ ಆಶ್ಲೇಷ ಬಲಿ. ಅದರಿಂದ ಎಲ್ಲ ರೀತಿಯಾದಂತಹ ನಾಗನಿಗೆ ಸಂಬಂಧಪಟ್ಟಂತಹ ದೋಷಗಳು, ದುರಿತಗಳು ಪರಿಹಾರ ಆಗಿ ಅವರ ಕಷ್ಟಗಳು, ಸಂಕಟಗಳು ಪರಿಹಾರ ಆಗ್ತದೆ. ಈ ಯಾರೋ ಈಗೊಬ್ಬರು ಫೋನ್ ಮಾಡಿದರು, ಏನು ಅಂತಂತಂದರೆ ನೋಡಿ, ದೋಷ ಅನ್ನುವಂಥದ್ದು ವೈಯಕ್ತಿಕವಾಗಿರ್ಬೋದು, ಕುಟುಂಬಕ್ಕೆ ಸಂಬಂಧಪಟ್ಟು ಇರುತ್ತೆ. ಅದನ್ನು ಒಂದು ಕ್ಷಣದಲ್ಲಿ ಹೇಳಿ ಅಂತೇಳಿ ಹೇಳುವಂಥ ವಿಚಾರ ಅಲ್ಲ ಅದು. ಯಾಕೆ ಅಂತಂದರೆ ಕುಟುಂಬ ಅಂತಂದರೆ 3 ತಲೆಮಾರು ಹಿಂದಿಂದ ಕೂಡ ವಿಚಾರಗಳು ಬರುತ್ತೆ. ಹಾಗಾಗಿ ನಾವಲ್ಲಿ ಏನು ಮಾಡಬೇಕು ಅಂತೇಳಿದರೆ ಪ್ರಶ್ನೆಯನ್ನು ಇಡಬೇಕು. ಆ ಪ್ರಶ್ನೆ ಲಗ್ನದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾರೆ, ಕುಜನಿಂದ ಸುಬ್ರಹ್ಮಣ್ಯನ ಚಿಂತನೆ, ರಾಹುವಿನಿಂದ ನಾಗನ ಚಿಂತನೆಯನ್ನೆಲ್ಲ ಮಾಡಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಒಂದು ಜಾತಕ ಅನ್ನೋದನ್ನು ಇಟ್ಕೊಂಡ ತಕ್ಷಣವೇ ವಿಚಾರಗಳು ಬರೋದಿಲ್ಲ. ಯಾಕೆ ಅಂತಂದರೆ ಜಾತಕ ಅನ್ನುವಂಥದ್ದು ಕಾಲ್ಭಾಗ. ಇನ್ನು ಕಾಲ್ಭಾಗ ಗೋಚಾರ ಅಂದರೆ ಚಂದ್ರನಿಂದ ನಾವು ಚಿಂತನೆ ಮಾಡ್ತೀವಿ, ನಿಮಗೀಗ ಯಾವ ರಾಶಿ ನಡೀತಾ ಇದೆ, ಅದಕ್ಕೆ ಅದರಲ್ಲಿ ನಾಗನ ದೋಷ ಇದೆಯಾ ಅಂತ ನಾವು ತಿಳಿಬೇಕಾದ್ರೆ ಪ್ರಶ್ನೆ ಮಾಡದಿರಾ ಅಥವಾ ಸ್ಥಳ ಪ್ರಶ್ನೆಯೇ ಆಗಬೇಕಾಗ್ಬೋದು. ಹಾಗಾಗಿ ನಾಗನಿಗೆ ಸಂಬಂಧಪಟ್ಟಂತಹ ವಿಚಾರ ಇದ್ದರೆ ನೀವು ಫೋನ್ ಮಾಡಿ ಕೇಳ್ಬೋದೇ ಹೊರತು, ನಿಮ್ಮ ವೈಯಕ್ತಿಕ ಇದ್ದರೆ ಅದರಲ್ಲಿ ನಾವು ದೇವಸ್ಥಾನಕ್ಕೆ ಬಂದು ಎಲ್ಲ ರೀತಿಯಾದಂತಹ ದೋಷಗಳಿರ್ಬೋದು ಅಥವಾ ಕಷ್ಟಗಳಿರ್ಬೋದು, ಸಂಕಟಗಳಿರ್ಬೋದು, ಆ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ನಾವು ಅದಕ್ಕೆಲ್ಲ ರೀತಿಯಾದಂಥ ಸರಳವಾದಂಥ ಪರಿಹಾರವನ್ನು ಮಾಡಿಕೊಡ್ತೀವಿ. ಬೇಕು ಅಂತೇನೆ ಈಗ ನಾಡಿದ್ದು 7 ಮುಂದಿನ ತಿಂಗಳು ಭಾನುವಾರ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಗುರುಜಿ ಅವರೇ, ಆಂಧ್ರದಿಂದ ನಾಗಪ್ಪ ಅಂತ ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ನಾಗಪ್ಪ ಅವರೇ. ಹಲೋ ಸರ್, ನಿಮ್ ಸಮಸ್ಯೆ ಹೇಳಿ ಸರ್. ಗುರುಜಿ ಇದರಲ್ಲಿ ನಮ್ಗೆ ಕಾಲು ಗಾಯ ಇದೆ ಮೇಡಮ್, ಒಂದ್ 28 ವರ್ಷದಿಂದ ಒಂದ್ ಹಾವು ಕಡಿದಿತ್ತು. ಸರಿ. ಹಲೋ. ಹಾ ಹೇಳಿ ಸರ್, ಕೇಳಿಸ್ತಾ ಇದೆ. ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ನಮ್ಗೆ ಒಂದ್ 28 ವರ್ಷದಿಂದ ಒಂದ್ ಹಾವು ಕಚ್ಚಿತ್ತು. ಸರಿ. ಈಗ್ಲೂ ಅದು ಸಮಸ್ಯೆ ಇದೆ ಗುರುಜಿ, ಕಾಲು ಗಾಯ ಆಗೋದು, ಅವಾಗವಾಗ ನೋವಾಗೋದು, ಈ ತರ ಎಲ್ಲ ಆಗ್ತದೆ. ಹಾಸ್ಪಿಟ್ಲಿಗೆ ಹೋದ್ರೆ ಪ್ರಾಬ್ಲಮ್ ಏನು ಇಲ್ಲ ಅಂತಾರೆ. ಅದ್ರಾಗೆ
ಚೆಕ್ ಮಾಡಿ ಎಲ್ಲ ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿಸಿರು, ಏನು ಪ್ರಾಬ್ಲಮ್ ಇಲ್ಲ, ಏನಾಗಲ್ಲ ಅದು ಅಂತಾರೆ. ಆದ್ರೂ ನನಗೆ ತೊಂದರೆ ಕೊಡ್ತಾರೆ ಸ್ವಾಮೀಜಿ. ಇದೇನಾಗ್ತದೆ ಅಂತ ಕೇಳಿದ್ರೆ, ಈಗ ನಿಮಗೆ ಕಾಲು ನೋವು ಇತ್ಯಾದಿಗಳು, ಇದಕ್ಕೆ ನರಕ್ಕೆ ಸಂಬಂಧಪಟ್ಟ ವಿಚಾರ, ಅದು ಬೆನ್ನು ಹುರಿಯ ನೋವಿರ್ಬೋದು, ಸೊಂಟಕ್ಕೆ ಸಂಬಂಧಪಟ್ಟಂಥ ನೋವಿರ್ಬೋದು, ಅವಯವಗಳು ಇದೆಲ್ಲವೂ ಕೂಡ ಆ ನಾಗನನ್ನ ದೋಷದಿಂದಲೇ ಬರ್ತದೆ ಅಂತ ಹೇಳುವುದಾದರೂ ಸಹಿತ ಇಲ್ಲಿ ಏನು ಮಾಡಬೇಕು, ನಾವು ಶರಣಾಗತರಾಗಿ ಯಾಚನೆ ಪ್ರಾರ್ಥನೆ, ಯಾವುದೇ ಒಂದು ದೋಷಗಳಿದ್ದರೂ ಕೂಡ ಅದಕ್ಕೆ ಆದಂತಹ ನಾಗನ ಮೂಲ ಮಂತ್ರಗಳಿದೆ, ಆ ಮೂಲಮಂತ್ರದಿಂದ ಯಜ್ಞಾದಿಗಳನ್ನು ಹೋಮಗಳನ್ನು ಮಾಡಿಕೊಂಡು ಅದಕ್ಕೆ ಆದಂಥ ನಾಗನಿಗೆ ಪ್ರತಿದಿನ ಕೂಡ ನಾಗನಿಗೆ ನಾಗರಾಜಾಯ ನಮಃ ಅಂತ ಹೇಳಿಕೊಂಡು ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಪಕ್ಕದಲ್ಲಿಯೇ ಎಲ್ಲಿಯಾದರೂ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಇದೆ ನೋಡಿ, ನಾವೊಂದು ಪ್ರದಕ್ಷಿಣೆ ಮಾಡುವಾಗ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಅಂತ ಹೇಳುವಂಥ ಶ್ಲೋಕ ಹೇಳಿಕೊಂಡು ಪ್ರದಕ್ಷಿಣೆ ಮಾಡ್ತೀವಿ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ, ನಿಮಗೆ ಏನು ನರಕ್ಕೆ ಸಂಬಂಧಪಟ್ಟು ವ್ಯಾಧಿ ಬಂದಿದೆಯೋ ಅದು ಈ ಜನ್ಮದ್ದಿರ್ಬೋದು ಹಿಂದೆ ಜನ್ಮದ್ದಿರ್ಬೋದು, ನೀವು ನಾಗರಾಜಾಯ ನಮಃ ಅಂತೇಳಿ ಶರಣಾಗತಿ ಯಾಚನೆ ಪ್ರಾರ್ಥನೆ 28 ವರ್ಷದಿಂದ ನೀವು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿದರೆ ನೀವು ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯೇ ಮಾಡಿಕೊಂಡಿಲ್ಲ ಅಂತ ನಾನು ಹೇಳಬೇಕಾಗತ್ತೆ. ಪ್ರಾರ್ಥನೆ ಮಾಡಿಕೊಳ್ಳಿ, ಯಾಚನೆ ಮಾಡಿಕೊಳ್ಳಿ, ಅವನು ಭಗವಂತನೇ ಹೊರತು ರಾಕ್ಷಸ ಅಲ್ಲ, ತಾಮಸಿಕ ಅಲ್ಲ, ಅನುಗ್ರಹಕಾರಕ ಅವನು. ಅನುಗ್ರಹ ನಮಗಾಗಬೇಕಿದ್ರೆ ನಾವು ಕೇಳ್ಕೊಳ್ಬೇಕು, ಕೇಳ್ಕೊಳ್ಳದೇ ಇದ್ರೆ ಹ್ಯಾಕ್ ಕೇಳಬೇಕು? ಸದಾರ್ಧ ಚಿತ್ತ ಯಾಚನೆಯನ್ನು ಪ್ರಾರ್ಥನೆಯನ್ನು ನಾವು ಮಾಡ್ಕೊಂಡ್ರೆ ನಾಗನ ಅನುಗ್ರಹ ನಮಗೆ ಆಗೇ ಆಗತ್ತೆ ಅನ್ನುವಂಥದ್ದು ಶತಸಿದ್ಧ. ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ನಾಗರಾಜಾಯ ನಮಃ ಅಂತ ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರ. ಎಂಕೆ ದೇಹ ದಂಡನೆಯೂ ಮಾಡಬೇಕು, ಪಶ್ಚಾತ್ತಾಪದಿಂದ ಮಾತ್ರ ಪ್ರಾಯಶ್ಚಿತ್ತ ಸಾಧ್ಯ. ಹೀಗೊಂದು ಆಯಿತು ನನಗೆ ಅಂತಂದರೆ ನನ್ನಿಂದ ಏನೋ ತಪ್ಪಾಗಿದೆ ಅನ್ನುವಂಥದ್ದು ನೀವು ತಿಳ್ಕೊಳ್ಬೇಕು. ನನ್ನಿಂದ ಏನೋ ತಪ್ಪಾಗಿದೆ, ಯಾವುದೇ ರೀತಿ ನಾನು ಮಾಡಿದ್ದಿರ್ಬೋದು, ನಮ್ಮ ಹಿರಿಯಕರು ಮಾಡಿದ್ದಿರ್ಬೋದು, ಜಾಗದಲ್ಲಿ ಇರುವಂಥದ್ದಿರ್ಬೋದು, ಯಾವುದೇ ತಪ್ಪುಗಳಿದ್ದರೆ ಅದನ್ನೆಲ್ಲ ಮನ್ನಿಸಬೇಕು ಅಂಥೇಳಿ ನೀವು ಪ್ರಾರ್ಥನೆ ಮಾಡಿ ಒಂದು 12 ದಿವಸ ಪ್ರತಿದಿನ ನಿಮಗೆ ಅಲ್ಲಿ ಹತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ, ನಾಗನ ದೇವಸ್ಥಾನ ಇಲ್ಲ ಅಂತ ಒಂದು ಹುತ್ತನೆ ಇಟ್ಕೊಳ್ಳಿ. ಆ ಹುತ್ತಕ್ಕೇನೆ ಪ್ರದಕ್ಷಿಣೆ ಬಂದು ಒಂದು 108 ಪ್ರದಕ್ಷಿಣೆ ನಾಗರಾಜ ಏನಮ್ಮ ಏನು ಕೇಳ್ಕೊಳ್ಬೇಕು ಮನಸ್ಸಿನಲ್ಲಿ ಅಂದರೆ, ನಾನು ಮಾಡಿರೋಂಥ ಏನೇ ತಪ್ಪುಗಳಿದ್ದರೂ ಅದಕ್ಕೆಲ್ಲ ಕ್ಷಮೆ ಕೊಟ್ಟು ಅನುಗ್ರಹ ಮಾಡಿ ಅಂತ ಕೇಳ್ಕೋಬೇಕು. ಅದಕ್ಕಿಂತಲೂ ಜಾಸ್ತಿ ಅಷ್ಟು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗದೇ ಇದ್ದರೆ ಬನ್ನಿ ನಮ್ಮ ದೇವಸ್ಥಾನಕ್ಕೆ, ಅಲ್ಲಿ ನಿಮಗೆ ಯಾವುದಾದ್ರೂ ಒಂದು ರೀತಿಯಾದಂತಹ ಬಾಧೆಯಿಂದಾಗಿ ನಿಮಗೆ ಯಾವುದೊಂದು ಸಣ್ಣ ದೋಷ ಇರುತ್ತೆ ಅದು ಪರಿಹಾರ. ಈಗ ನಾವು ಬೀಗದ ಕೈ ಇಲ್ಲದೆ ಇದ್ದರೆ ಎಷ್ಟು ದೊಡ್ಡ ಹಣದ ಸಂಪತ್ತಿನ ಖಜಾನೆ ಇದ್ದರೂ ತೆಗಿಲಿಕ್ಕಾಗೋದಿಲ್ಲ. ಹಾಗೆ ಯಾವುದೋ ಒಂದು ಸಣ್ಣ ದೋಷ ಇರ್ಬೋದು, ಅದನ್ನು ಪ್ರಶ್ನೆ ಹಾಕಿ ನೋಡಿ ಪರಿಹಾರನೂ ಮಾಡಿಕೊಡ್ತೀವಿ. ನಿಮಗೆ ಅವಕಾಶ ಆದಾಗ ಬನ್ನಿ, ಇಲ್ಲದಿದ್ದರೆ ಆ ನಾಗರಾಜನ ಪ್ರಾರ್ಥನೆ ಸೇವೆಯನ್ನು ಮಾಡಿ ಖಂಡಿತ ಅನುಕೂಲ ಆಗುತ್ತೆ. ಧನ್ಯವಾದ ಅವರು ನಾಗಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಗುರುಜಿಯವರೇ, ನಮ್ಮ ವೀಕ್ಷಕರಿಗೆ ನಾಗದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದೆ, ಅದನ್ನು ಮುಂದುವರಿಸಿ. ನಾಗದೋಷದ ಆಶ್ಲೇಷ ಬಲಿಯ ನಾವು ವಿಚಾರ ಅಂತ ತಿಳ್ಕೊಂಡು ಇನ್ನು ಮುಂದೆ ಸರ್ಪ ಸಂಸ್ಕಾರ ಅಂತ ಮಾಡ್ತದೆ. ಅದು ಸರ್ಪನ ಯಾವುದೇ ನಮ್ಗೆ ಬೇಕು ಅಂತ ಯಾರೂ ಮಾಡಲ್ಲ, ಗೊತ್ತಿಲ್ದಿರ ಮಾಡುವಂಥ ಮನೆ ಕೆಲಸಗಳ ಸಂದರ್ಭದಲ್ಲಿರ್ಬೋದು. ಕಾರಲ್ಲಿ ಹೋಗ್ತಾ ಇರ್ತೀವಿ ಯಾವುದೋ ಒಂದು ಕಾಡಿನ ಪ್ರದೇಶದೊಳಗಡೆ, ಈಗ ನಾವು ತಿರುಪತಿಗೆಲ್ಲ ಹೋಗುವಾಗ ಎಷ್ಟೋ ಸರಿ ಸರ್ಪಗಳು ಸಿಗ್ತದೆ ನಮಗೆ, ಅದು ಅಕಸ್ಮಾತ್ ಆಗಿ ನಮ್ಮಿಂದ ಹತವಾಗಿ ಹೋಗುತ್ತೆ. ಈ ನಾಗ ಅಂದರೆ ಬೇರೆ, ಸರ್ಪ ಅಂದರೆ ಬೇರೆ. ನಾಗ ಅಂದರೆ ಬೇರೆ, ನಾಗ ಅಂದರೆ ನಾಗದೇವ, ಸರ್ಪ ಅನ್ನುವಂಥದ್ದು ಸರಿ ಸರ್ಪ ಅದು ಬೇರೆ. ಆದರೆ ನಾಗನ ಅಂಶಗಳು ಸರ್ಪದಲ್ಲಿ ಇರೋದರಿಂದ ನಾವು ಅದಕ್ಕೆ ದೇವತ್ವವನ್ನು ಕೊಟ್ಟಿದೆ. ನಾಗಗಳು ಎಲ್ಲೂ ಕಣ್ಣು ಕಾಣಿಸುವಂಥದ್ದಲ್ಲ, ಅದನ್ನು ನೋಡಬೇಕಿದ್ರೆ ಎಷ್ಟೋ ಜನ್ಮಾಂತರದ ಸುಕೃತ ವಿಶೇಷ ಬೇಕು ನಾಗನ ದರ್ಶನ ಮಾಡಬೇಕಿದ್ರೆ. ಸರ್ಪ ಸಂಸ್ಕಾರ ಮಾಡ್ತೀವಿ, ಸರ್ಪ ಪ್ರತಿಷ್ಠೆ ಮಾಡಲ್ಲ, ನಾಗ ಪ್ರತಿಷ್ಠೆ ಮಾಡ್ತೀವಿ. ನಾವು ಪ್ರತಿಷ್ಠೆ ಮಾಡೋದು ಯಾವುದನ್ನ? ನಾಗನ್ನ ಪ್ರತಿಷ್ಠೆ ಮಾಡೋದು. ಆರಾಧನೆ ಯಾವುದನ್ನು ಮಾಡೋದು? ನಾಗನ ಆರಾಧನೆ ಮಾಡೋದು. ಸಂಸ್ಕಾರ ಯಾವುದಕ್ಕೆ ಮಾಡೋದು? ಸರ್ಪಕ್ಕೆ ಮಾಡೋದು. ಅದು ಎರಡು ಸರ್ಪಗಳ ಪಿಷ್ಟ, ಪಿಷ್ಟ ಅಂದರೆ ಅಕ್ಕಿಯ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಸರ್ಪದ ಪಿಷ್ಟವನ್ನು ತಯಾರು ಮಾಡಿ ಅದಕ್ಕೆ ಆವಾಹನೆ ಮಾಡಿ ಪ್ರಾಣ ಪ್ರತಿಷ್ಠಾದಿಗಳನ್ನೆಲ್ಲ ಮಾಡಿಕೊಂಡು ಆ ಮೃತ ಯಾವುದೋ ಒಂದು ಅವಘಡದಲ್ಲಿ ನಮ್ಮಿಂದ ಆದಂಥ ಅಥವಾ ನಮ್ಮ ಜಾಗದಲ್ಲಾಗಿದ್ರೂ ಆ ದೋಷ ಅನ್ನುವಂಥದ್ದು ನಮಗೆ ಬರುತ್ತೆ. ಅದು ಕೆಲಸಗಾರ ಮಾಡಿರ್ಬೋದು,
ಮಕ್ಕಳು ಮಾಡಿದ ತಪ್ಪು ಏನೇ ತಪ್ಪು ಮಾಡಿದ್ರು ತಂದೆ ಅದಕ್ಕೆ ಹೊಣೆಗಾರನಾಗ್ತಾನೆ. ಹಾಗೇನೆ ಜಾಗದಲ್ಲಿ ನಮ್ಮ ಕೆಲಸಗಾರರು ಏನಾದ್ರು ಮಾಡಿಬಿಟ್ರು ಅಂತಂದರೆ ಅದು ಯಜಮಾನನಿಗೆ ಆ ಪಾಪ ತಟ್ಟುತ್ತೆ. ಅಂತಹ ಸಂದರ್ಭ ಆ ಮೃತ ನಾಗನ ಕಲ್ಪನೆ ಎಲ್ಲನೂ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಆರಾಧನೆ ಪೂಜೆ ಅನ್ನುವಂಥದ್ದೆಲ್ಲ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ. ಆ ನಾಗನ ಯಾವುದೋ ಒಂದು ಗೊತ್ತಿಲ್ಲದ ಆಗಿರುವಂಥ ಅಪರಾಧವನ್ನು ಮನ್ನಿಸು ಅಂತ ಕೇಳಿಕೊಂಡು ಆ ನಾಗನ ಏನು ನಾವು ಪಿಷ್ಟ ಮಾಡಿ ಆರಾಧನೆ ಮಾಡಿರ್ತೀವಿ ಅದಕ್ಕೆ ಹಾಲು ಬಿಟ್ಟು ಅದಕ್ಕೆ ಅಂತ ಹೇಳಿ ಸಂಸ್ಕಾರ ಅಂತ ಹೇಳಿದ್ರೆ ದಹನ ಮಾಡುವಂಥದ್ದು. ನಾವೀಗೇನು ಈಗ ಮನುಷ್ಯರೆಲ್ಲ ತೀರೋದ್ರೆ ಅದರ ಶವ ಸಂಸ್ಕಾರ ಮಾಡ್ತೀವಿ, ಅದೇ ರೀತಿ ಆ ನಾಗನ ಸರ್ಪದ ಪಿಷ್ಟವನ್ನು ಪ್ರತ್ಯೇಕವಾಗಿ ಅಗ್ನಿಯಲ್ಲಿ ಸಂಸ್ಕಾರ ಮಾಡಿ ಸರ್ಪಾಯ ಸ್ವಾಹ ಸರ್ಪಾಯ ಸರ್ಪ ಅನಂತ ಶೇಷ ಕಪಿಲ ನಾಗ ಕಾಳಿಂಗ ಶಂಖಪಾಲ ಭೂಧರಾದಿ ನಾಗಕುಲ ದೇವತೆಗೆ ಕ್ಷೀರಾಜ್ಯ ಹೋಮ ಅಂತ ಹೇಳಿ ಹೇಳ್ತಾರೆ. ಅದನ್ನು ಕೂಡ ಮಾಡಿಕೊಂಡು ಆಮೇಲೆ ಮೂರು ದಿನ ಸೂತ್ಕಾಚರಣೆ ಮಾಡಬೇಕು. ಸರ್ಪ ಸಂಸ್ಕಾರ ಮಾಡಿ ಹಂಗೆ ಓಡಿ ಬರೋದಲ್ಲ, ಮಾಡುವಂಥದ್ದಲ್ಲ, ಅದಕ್ಕೆ ನಿಬಂಧನೆಗಳೆಲ್ಲ ಇದೆ. ಯಾವ ರೀತಿ ನಮ್ಮ ಹಿರೀಕರು ತೀರೋದ್ರೆ ನಾವು ನಡ್ಕೊಳ್ತೀವೋ ಹನ್ನೊಂದು ದಿವಸ ಮೂರು ದಿವಸ ಅಂತ, ಆ ರೀತಿಯಾಗಿ ನಾಗನಿಗೂ ಕೂಡ ಸರ್ಪ ಸಂಸ್ಕಾರ ಮಾಡಿ ಸರ್ಪಾಯ ನಮಃ ಕಾಶ್ಯಪ ಗೋತ್ರಾಯ ಸರ್ಪಂತರ್ಪಯಾಮಿ ಅನಂತಾಯ ನಮಃ ಕಾಶ್ಯಪ ಗೋತ್ರಾಯ ಅನಂತಂತರ್ಪಯಾಮಿ ಹೀಗೆ ತರ್ಪಣಾದಿಗಳನ್ನು ಬಿಟ್ಟು ಆಮೇಲಿಂದ ಮಂಡಲ ರಚನೆ ಮಾಡಬೇಕು. ಮೂರನೇ ದಿವಸ ಆಗಿ ನಾಲ್ಕನೇ ದಿವಸ ಮಂಡಲದ ರಚನೆ ಮಾಡಿ ಮಂಡಲದಲ್ಲಿಯೂ ಕೂಡ ನಾಗನನ್ನು ಆವಾಹನೆ ಮಾಡಿ ಷೋಡಶ ಉಪಚಾರಗಳಿಂದ ಅರ್ಚಿಸಿ ಪೂಜಿಸಿ ಅಲ್ಲಿ ನಾಗನಿಗೆಲ್ಲ ರೀತಿಯಾದಂತಹ ಆರಾಧನೆಯನ್ನು ಮಾಡಿ ನಾಗನ ಹೆಡೆ ಅದನ್ನು ಇಟ್ಟು ಮೊಟ್ಟೆಗಳನ್ನೆಲ್ಲ ನಾವು ಪಿಷ್ಟದಲ್ಲಿ ಮಾಡ್ತೇವೆ. ಅದಕ್ಕೆ ಆವಾಹನೆ ಆಗುತ್ತೆ, ಪೂಜೆ ಆಗುತ್ತೆ, ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಅದನ್ನು ತೊಗೊಂಡೋಗಿ ಹುತ್ತದಲ್ಲಿ ಸಮರ್ಪಣೆ ಮಾಡುವಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪ್ರತಿದಿನ 100-200 400-500 ಅಧಿಕ ಸರ್ಪ ಸಂಸ್ಕಾರಗಳು ನಡೀತಾ ಇದೆ. ಎಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಶರಣಾಗತರಾಗಿ ಯಾಚನೆಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಆ ನಾಗದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತೆ. ಅದು ಇಲ್ಲದೇ ಹೋದರೆ ನಮಗೆ ನಾವು ಎಷ್ಟೇ ಯಾವುದನ್ನೇ ಮಾಡಿದ್ರೂ ಕೂಡ ದೋಷ ಅನ್ನೋದು ಹೋಗೋದಿಲ್ಲ. ಪ್ರಾರ್ಥನೆ ಎಲ್ಲ ಶರಣಾಗತಿಯೇ ಎಲ್ಲದಕ್ಕೂ ಅನುಗ್ರಹಕ್ಕೆ ಕಾರಣ. ಗುರುಜಿ ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಆಯ್ತು. ಹಲೋ. ಹಲೋ ಸರ್, ಮೇಡಮ್ ನಮಸ್ತೆ. ಸುನಂದಮ್ಮ ಗುರುಜಿ ಇದ್ದಾರೆ, ಮದುವೆ ಪರಿಹಾರ ಹೇಳ್ಕೊಡಿ. ಹಲೋ ಸರ್. ಹಲೋ ಸ್ವಾಮಿ ಹೇಳಿ. ಯಾಕಂದ್ರೆ ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ. ಸರಿ ಅಮ್ಮ. ನಾಗ ದೋಷ ಐತಂತ ಹೇಳಿದ್ರು, ಅದೇ ನಾಗಬಲಿ ಪ್ರತಿಷ್ಠೆ ಮಾಡಿಸ್ಬೇಕಂತ ಹೇಳಿದ್ರು. ಹೆಂಗ್ ಮಾಡಿಸ್ಬೇಕು ಸರ್? ಅದು ನಾಗನ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದಾರ? ಅದೇ ನಾಗನ ಬಲಿ ಪ್ರತಿಷ್ಠೆ ಅಂತ ಹೇಳಿದ್ರು ಮೇರೊಬ್ರು. ಮೊದಲೊಂದ್ಸಲ ನಾವು ಮಾಡಿಸ್ಕೊಂಡ್ ಬಂದಿದ್ವಿ. ನಾಗ ಪ್ರತಿಷ್ಠೆ ಮಾಡಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡ್ ಬಂದಿದ್ವಿ. ಸರಿ ಅಮ್ಮ. ಅದಾದ್ಮೇಲೆ ಆಗೇ ಇಲ್ಲ ಅವ್ರಿಗೆ. ಯಾಕೋ ಮತ್ತೆ ಹೇಳಿದ್ರೆ ಮತ್ತೊಬ್ರು ಸ್ವಾಮಿಯರ್ ಏನ್ ಹೇಳಿದ್ರಂದ್ರೆ, ಇಲ್ಲ ನೀವು ಇನ್ನೂ ಅದು ಸರಿ ಹೋಗಿಲ್ಲ, ನೀವು ನಾಗಬಲಿದು ಪ್ರತಿಷ್ಠೆ ಮಾಡ್ಬೇಕು ಅಂತ ಹೇಳಿದ್ರು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಅಮ್ಮ, ದೋಷ ಅಂತ ಹೇಳುದು ವಿವಾಹಕ್ಕೆ ನಾಗನ ದೋಷವೇ ಪ್ರಧಾನವಾಗಿ ಇದ್ದಾಗ ನಾವು ಅದನ್ನು ನಾಗನಿಗೆ ಸಂಬಂಧಪಟ್ಟಂತಹ ಅನುಷ್ಠಾನವನ್ನು ಮಾಡಿದರೆ ಅದು ಪರಿಹಾರ ಆಗುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದೆ ನಿಮಗೆ, ನಾವು ಆ ಪ್ರಕ್ರಿಯೆ ಏನಿದೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಲ್ಲ, ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅನ್ನುವಂಥ ಶುದ್ಧ ಮನಸ್ಸಿನಲ್ಲಿ ಆ ಕೈಂಕರ್ಯವನ್ನು ಮಾಡಬೇಕು. ಜೊತೆಗೆ ವಿವಾಹಾದಿಗಳಿಗೆ ಒಂದು ಮಾಂಗಲ್ಯ ಭಾಗ್ಯ ಅಂತ ಹೇಳ್ತೇವೆ, ವಿವಾಹ ಭಾಗ್ಯ ಅಂತ ಹೇಳಿ ನಾವು ಹೇಳ್ತೇವೆ. ಅದು ಕೆಲವು ಗುರು ಅನುಕೂಲ ಇರುವಾಗ, ಈಗ ಯಾವುದೇ ಒಂದು ಕರ್ಮವನ್ನು ನಾವು ಗಿಡ ಹಾಕಿದ ತಕ್ಷಣ ಅದರ ಫಲ ಬರಲ್ಲ. ಆ ಕರ್ಮಕ್ಕೆ ಫಲ ಅನ್ನುವಂಥದ್ದು ಬರಲಿಕ್ಕೆ ಕೆಲವೊಂದು ಸಮಯ ನಮಗೆ ಗುರು ಅನುಕೂಲ ಆಗಬೇಕು, ಗುರು ಬಲ ಬರಬೇಕು. ವಿವಾಹಾದಿಗಳಿಗೆ ಗುರು ಅನುಕೂಲ ಆದಾಗ ಕೆಲವೊಂದು ಸತಿ ನಮ್ಮ ಮನೆ ದೇವರ ಪ್ರಾರ್ಥನೆಯಿಂದ ಯಾಚನೆಯಿಂದ ನೀವೇನು ಮಾಡ್ಬೋದಪ್ಪ ಅಂತಂದರೆ, ಮಂಗಳವಾರದೊತ್ತು ಒಂದು 6-7 ಮಂಗಳವಾರ ಉಪವಾಸ ಇದ್ದು ಆ ನಾಗನಿಗೆ ಒಂದು ದೀಪ ಹಚ್ಚಿ. ಈಗ ನಾಗನ ಪ್ರತಿಷ್ಠೆ ಪೂಜೆ ಎಲ್ಲ ನೀವು ಮಾಡಿದ್ದೀರಿ, ಅದರಲ್ಲಿ ನಿಮ್ಗೆ ಪರಿಹಾರ ಬಂದಿಲ್ಲ ಅಂತಂದರೆ ನಿಮ್ಮ ಪ್ರಾರ್ಥನೆ ಸಾಕಾಗಲಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ಆ ನಾಗನಿಗೆ ಮಂಗಳವಾರದೊತ್ತು ದೀಪ ಹಚ್ಚಿಬಿಟ್ಟು ಆ ವಿವಾಹ ಮಂಗಳ ಕಾರ್ಯವನ್ನು ನೆರವೇರಿಸಿಕೊಡು ಅಂತ ನಾವು ಕೇಳಿಕೊಳ್ಬೇಕು. ಯಾವುದೇ ಆಗಲಿ ನಾವು ಅಧಿಕಾರದಿಂದ ಕೇಳುವಂಥ ವಿಚಾರ ಅಲ್ಲ. ಅವರು ನಮ್ಮ ಸೇವಕರಲ್ಲ, ನಾವು ದೇವರ ಸೇವಕರೇ ಹೊರತು ದೇವರು ನಮ್ಮ ಸೇವಕರಲ್ಲ. ಹಾಗಾಗಿ ನೀವು ಆ ದೀಪ ಹಚ್ಚಿ ನಾಗನಿಗೆ ಮಂಗಳವಾರ ಮಂಗಳವಾರ ಒಂದು ಒಪ್ಪತ್ತು ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ
ಮಂಗಳಕಾರ್ಯವಾಗಿ ನೀವು ಸುಖ ಶಾಂತಿ ನೆಮ್ಮದಿಯಿಂದ ಇರುವಾಗ ಆಗಲಿ ಅಂತೇಳಿ ನಾವು ಕೂಡ ದೇವರನ್ನ ಬೇಡ್ಕೊಳ್ತೀವಮ್ಮ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಸುನಂದಮ್ಮ. ಗುರುಜಿಯವರೇ, ನಾಗದ ಬಗ್ಗೆ ಮತ್ತೆ ಸರ್ಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಸರ್ಪ ಸಂಸ್ಕಾರ ಅನ್ನುವಂಥದ್ದು ಏನು ಅಂತೇಳಿ ನಾವೀಗ ಹೇಳಿ ಆಯಿತು. ನಾಗನ ಆರಾಧನೆ ಬಗ್ಗೆ, ಇದರಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾದಂತಹ ಅದರ ನಾವು ಸಾರಾಂಶ ಅಂತ ಹೇಳೋದಿದ್ರೆ, ಈಗ ಅವ್ರು ಹೇಳಿದ್ರು ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಎಲ್ಲೇ ಮಾಡಿದ್ರೂ ಕೂಡ ಅದೇನಾಗ್ತದೆ, ನಾವು ತುಂಬ ಕಡೆ ಈಗ 33 ವರ್ಷದಿಂದ ಪೌರೋಹಿತ್ಯ ಮಾಡ್ತಾ ಇದ್ದೀವಿ, ಅಲ್ಲಿ ಆ ಶ್ರದ್ಧೆ ಅನ್ನೋದು, ಭಕ್ತಿ ಅನ್ನೋದು, ಶರಣಾಗತಿ ಅನ್ನೋದು ಎಷ್ಟಿರುತ್ತೆ ಅಷ್ಟೇ ಫಲ. ಯದ್ ಭಾವ್ಯಂ ತದ್ಭವತಿ, ನಾವು ಅವತ್ತು ಆ ವಿಚಾರವನ್ನು ಒಂದು ವಾರದ ಕೆಳಗಡೆ ಹೇಳಿದ್ವಿ. ಕಾಶಿ ಕ್ಷೇತ್ರದಲ್ಲಿ ಗಂಗಾ ಸ್ನಾನ ಜ್ಞಾನವಿಹೀನಿ ಮುಕ್ತಿರ್ನ ಭವತಿ ಜನ್ಮಶತೇನ, ಭಗವಂತನ ಆರಾಧನೆಯಲ್ಲಿ ನಾವು ಶರಣಾಗತರಾಗುವುದು, ಯಾಚನೆ ಮಾಡುವುದು, ಪ್ರಾರ್ಥನೆ ಮಾಡುವುದು ಇದು ಅತ್ಯಂತ ಮುಖ್ಯ. ನೀವು ಯಾರಿಗೇ ಆಗಲಿ ಯಾವುದೇ ರೀತಿಯಾದಂತಹ ಕಷ್ಟಗಳಿರ್ಬೋದು, ಸಂಕಟಗಳಿರ್ಬೋದು, ಬೆಂಗಳೂರಿನ ತಾತಮುನಿ ಭೈರಸಂದ್ರ ಗ್ರಾಮದಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತೇಳಿದೆ, ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಅಲ್ಲಿಗೆ ತಲುಪ್ತೀರಾ, ಅಥವಾ ಇಲ್ಲಿ ಫೋನ್ ನಂಬರ್ ಕಾಣೋದಕ್ಕೆ ಫೋನ್ ಮಾಡಿ ಬರ್ಬೋದು. ಯಾವುದೇ ನಾಗದೋಷ ಇರ್ಬೋದು, ವಿವಾಹ ಸಂಬಂಧಪಟ್ಟದ್ದಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಯಾವುದೇ ರೀತಿಯಾದಂಥ ದುರಿತಗಳ ದೋಷಗಳ ನಿವಾರಣೆಗಾಗಿಯೇ ಮೂಕಾಂಬಿಕೆ ನೆಲೆಯಾಗಿದ್ದಾಳೆ. ಎಲ್ಲರೂ ಬಂದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ರೀತಿಯಾದಂಥ ದೋಷಗಳು ನಿಮಗೆ ಪರಿಹಾರ ಆಗಲಿ, ಎಲ್ಲರಿಗೂ ಭಗವತಿ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸಹಸ್ರವಕ್ತ್ರಂ ದ್ವಿಸಹಸ್ರಜಿಹ್ವಂ ಪಿಶಂಗನೇತ್ರಂ ಕಪಿಲಾಂಶುಕಾಢ್ಯಂ ವಿಷಾಯುಧಂ ರೋಜ್ವಲದಂಷ್ಟ್ರಬಾಹುಂ ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಂ. ಯಾ ದೇವೀ ಸರ್ವಭೂತೇಷು ಮಾತ್ರರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಾಳೆ ದಿವಸ ಷಷ್ಠಿಪೂರ್ತಿ, 60 ವರ್ಷ ತುಂಬಿದಾಗ ಯಾವ ರೀತಿಯಾದಂಥ ಶಾಂತಿಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳುವ. ಎಲ್ಲರಿಗೂ ಭಗವಂತ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಗುರುಜಿ, ನಾಗದೋಷ ಅದಕ್ಕೆ ಕಾರಣ ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ, ಧನ್ಯವಾದಗಳು ಗುರುಜಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು ಜಗನ್ಮಾತಾ ಪಾದ ಸೇವಕರಾದ ಪಿಎಸ್ ಅರವಿಂದ್ ಭಟ್. ದೂರವಾಣಿ ಸಂಖ್ಯೆ 7411003268 ಅಥವಾ 9035353512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 5600082.